ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ದೂರದರ್ಶನದ ಸಂವೇದ ಈ ಕಲಿಕಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಏನು ನೋಡ್ತಾ ಇದ್ದೀರಲ್ವಾ, ಏನನ್ನಿಸ್ತಾ ಇದೆ ನೋಡಿ, ಗಿಡ ಯಾವ ರೀತಿಯಾಗಿ ಬೆಳೆಯುತ್ತೆ ಅನ್ನೋದನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಅಷ್ಟೇ ಅಲ್ಲ, ಇನ್ನು ಹಲವಾರು ಜೀವಕ್ರಿಯೆಗಳನ್ನು ನೀವಿಲ್ಲಿ ಗಮನಿಸಬಹುದು. ಸಸ್ಯ ತಯಾರಿಸುವಂಥ ಆಹಾರ, ಅದೇ ದ್ಯುತಿ ಸಂಶ್ಲೇಷಣೆ ಇರ್ಬೋದು, ಉಸಿರಾಟ ಇರ್ಬೋದು, ಬೆಳವಣಿಗೆ ಇರ್ಬೋದು, ಹಲವಾರು ಜೀವಕ್ರಿಯೆಗಳು ಇಲ್ಲಿ ಅಡಕವಾಗಿವೆ ಅಲ್ವ ಮಕ್ಕಳೇ. ಹಾಗಾದರೆ ನಿಮಗೆ ಮತ್ತೊಂದು ಸ್ಲೈಡನ್ನು ತೋರಿಸ್ತೇನೆ ನೋಡಿ. ಏನು ನೋಡ್ತಾ ಇದ್ದೀರಿ ನೀವಿಲ್ಲಿ? ಇದು ಸಸ್ಯದ ಝೈಲಮ್ ಅಂಗಾಂಶ, ಅಂದರೆ ಜಲವಾಹಕ ಅಂಗಾಂಶ. ಇಲ್ಲಿ ನೀರು ಮೇಲಕ್ಕೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀರ ಅಲ್ವಾ. ಪಕ್ಕದಲ್ಲಿ ಮತ್ತೊಂದು ಚಿತ್ರ, ಏನಿದು ನೋಡಿ. ಇಲ್ಲಿ ಶ್ವಾಸಕೋಶಗಳು ಹಿಗ್ತಾ ಇವೆ, ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನು ಹೊರಕ್ಕೆ ಕೊಟ್ಟು ಆಕ್ಸಿಜನನ್ನು ಒಳಗೆ ತಗೊಳ್ತಾ ಇವೆ. ಇದು ರಕ್ತನಾಳಗಳ ಮೂಲಕ ದೇಹದ ಎಲ್ಲ ಕಡೆಗೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀರಾ ಅಲ್ವಾ. ಅಂದರೆ ನಾನಿವತ್ತು ನಿಮಗೆ ತಿಳಿಸ್ಕೊಡಲಿರುವಂತಹ ಅತ್ಯಂತ ರೋಚಕವಾದಂಥ ಅಧ್ಯಾಯ ಅದೇ, ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ. ಹೌದಲ್ವಾ, ನೀವು ಸಾಕಷ್ಟು ಕುತೂಹಲದಿಂದ ದೂರದರ್ಶನದ ತರಗತಿಗಳಿಗೆ ಕಾಯ್ತಾ ಇದ್ದೀರಾ. ಸಾಕಷ್ಟು ಅನಿಮೇಷನ್ಗಳು ಚಟುವಟಿಕೆಗಳಿಂದ ಕೂಡಿರುವಂತಹ ಈ ತರಗತಿಗೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸ್ತೀನಿ. ವಿದ್ಯಾರ್ಥಿಗಳೇ, ಒಂದು ಸೂಚನೆ, ನೀವು ಈಗಾಗಲೇ ಪಠ್ಯಪುಸ್ತಕ, ನೋಟ್ ಪುಸ್ತಕ, ಪೆನ್ನುಗಳೊಂದಿಗೆ ಸಿದ್ಧರಿದ್ದೀರಲ್ವ? ಕೆಲವೊಂದು ಚಟುವಟಿಕೆಗಳನ್ನು ನೀವು ನನ್ನ ಜೊತೆನೇ ಮಾಡಬೇಕು. ಹಾಂ, ಹಾಗಾದರೆ ತಡ ಏಕೆ? ಈ ಅಧ್ಯಾಯವನ್ನು ಒಟ್ಟು 3 ಅವಧಿಗಳಲ್ಲಿ ನೀವು ಕಲಿತಾ ಇದ್ದೀರಾ. ಅದರಲ್ಲಿ ಮೊದಲನೆಯ ಭಾಗವನ್ನು ನೀವಿಂದು ಕಲಿತಾ ಇದ್ದೀರಾ. ಈ ಅವಧಿಯ ಪ್ರಮುಖ ಕಲಿಕಾಂಶಗಳು ಅಂತಂದರೆ ರಕ್ತ ಪರಿಚಲನಾ ವ್ಯೂಹ, ರಕ್ತದ ಘಟಕಗಳು, ರಕ್ತನಾಳಗಳು ಮತ್ತು ಅದರ ವಿಧಗಳು, ಅವುಗಳ ವ್ಯತ್ಯಾಸಗಳು, ನಾಡಿ ಮಿಡಿತ, ಹಾಗೆ ರಕ್ತದಾನ, ಇವೆಲ್ಲವೂ ಕೂಡ ಈ ಅವಧಿಯಲ್ಲಿ ನೀವು ಕಲಿಯಲಿರುವಂತಹ ವಿಚಾರಗಳು. ಇನ್ನು ಸಾಕಷ್ಟು ರೋಚಕವಾದಂಥ ಮಾಹಿತಿಗಳಿವೆ, ಕಾಯ್ತಾ ಇರಿ ಮಕ್ಕಳೇ. ಈ ಸಾಗಾಣಿಕಾ ವ್ಯೂಹ ಜೀವಿಗಳಿಗೆ ಬೇಕಾ, ಯಾಕೆ ಬೇಕು, ಯೋಚನೆ ಮಾಡಿದ್ದೀರಾ? ಹಾಂ, ಬಹಳಷ್ಟು ಸಂದರ್ಭಗಳಲ್ಲಿ ಇಂಥ ಪ್ರಶ್ನೆಗಳು ನಿಮಗೆ ಬೂಜೋಪಹೇಲಿಯಂತೆ ಕಾಡ್ತಾ ಇದ್ದಿರಬಹುದು. ಅದಕ್ಕೆಲ್ಲ ಉತ್ತರವನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಜೀವಿಗಳು ಬದುಕಬೇಕು ಅಂತಂದರೆ ಆಹಾರ, ನೀರು, ಆಕ್ಸಿಜನ್ ಅತ್ಯಂತ ಅವಶ್ಯಕ. ಇವೆಲ್ಲವನ್ನೂ ಕೂಡ ನಾವು ದೇಹದ ಅನೇಕ ಮೂಲೆ ಮೂಲೆಗಳಿಗೂ, ಪ್ರತಿಯೊಂದು ಜೀವಕೋಶಕ್ಕೂ ಒದಗಿಸಬೇಕು ಅಂತಂದರೆ ಅಲ್ಲೊಂದು ವಿಶಿಷ್ಟವಾದಂತಹ ವ್ಯವಸ್ಥೆ ಬೇಕು. ಆ ವ್ಯವಸ್ಥೆನೇ ಸಾಗಾಣಿಕಾ ವ್ಯೂಹ. ಸಸ್ಯಗಳಲ್ಲೂ ಪ್ರಾಣಿಗಳಲ್ಲೂ ಇದು ಕಂಡುಬರುತ್ತೆ ಅನ್ನೋದನ್ನು ನೀವು ಕಲಿತಾ ಇದ್ದೀರಾ. ಹಾಂ, ಮತ್ತೊಂದು ಚಿತ್ರವನ್ನು ನೋಡ್ತಾ ಇದ್ದೀರಾ, ಏನಿದು? ಇದು ಪ್ರಾಣಿಗಳ ಪರಿಚಲನಾ ವ್ಯೂಹಕ್ಕೆ ಸಂಬಂಧಪಟ್ಟಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ಹೃದಯ. ಹೃದಯದಲ್ಲಿ ಇರುವಂಥ ಕೋಣೆಗಳನ್ನು ಗಮನಿಸಿ. ಇಲ್ಲಿ ಆರೋ ಮಾರ್ಕನ್ನು ನೋಡ್ತಾ ಇದ್ದೀರಾ, ಬಾಣದ ಗುರುತನ್ನು ನೋಡ್ತಾ ಇದ್ದೀರಾ, ರಕ್ತ ಎಲ್ಲಿಂದ ಎಲ್ಲಿಗೆ ಹರಿತಾ ಇದೆ, ರಕ್ತನಾಳಗಳ ಮೂಲಕ ರಕ್ತ ಹರಿತಾ ಇದೆ, ಹೃದಯ ಅದನ್ನು ಪಂಪ್ ಮಾಡ್ತಾ ಇದೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಹೌದಲ್ವಾ, ಹಾಗಾದರೆ ಪ್ರಾಣಿಗಳ ಪರಿಚಲನಾ ವ್ಯೂಹದ ಪ್ರಮುಖ ಭಾಗಗಳು ಅಂತಂದರೆ ಹೃದಯ, ರಕ್ತನಾಳಗಳು ಹಾಗೂ ಇವುಗಳಲ್ಲಿ ಹರಿಯುವಂತಹ ರಕ್ತ, ಇದು ಪ್ರಮುಖವಾದಂತಹ ಘಟಕಗಳು. ಹಾಗಾದರೆ ಹಾಂ, ಈ ರೀತಿಯಾದಂಥ ಸನ್ನಿವೇಶವನ್ನು ನೀವು ನೋಡಿಯೇ ಇರ್ತೀರಾ, ಅನುಭವಿಸಿಯೇ ಇರ್ತೀರಾ. ಯಾವುದೋ ಕಾರಣಕ್ಕೆ ಇಲ್ಲಿ ಗಾಯ ಆಗಿದೆ, ಗಾಯ ಆದ ತಕ್ಷಣ ಏನಾಗ್ತಾ ಇದೆ, ರಕ್ತ ಹೊರಬರ್ತಾ ಇದೆ. ಹೌದಲ್ವಾ, ಹಾಗಾದ್ರೆ ರಕ್ತ ಅಂದ್ರೇನು? ಗಾಯ ಆದ ತಕ್ಷಣ ರಕ್ತ ಹೊರಗೆ ಹರಿಯುತ್ತೆ. ಈ ರಕ್ತ ಅಂತಂದರೆ ಅದು ದ್ರವ ರೂಪದ ಒಂದು ಅಂಗಾಂಶ, ರಕ್ತನಾಳಗಳಲ್ಲಿ ಹರಿಯುವಂಥ ದ್ರವ. ಹಾಗಾದರೆ ಇದರ ಘಟಕಗಳು ಯಾವ್ಯಾವು, ಏನೇನು ಕೆಲಸ ಮಾಡುತ್ತೆ? ಎಷ್ಟು ಕುತೂಹಲ ಅಲ್ವಾ ನಿಮಗೆ? ಖಂಡಿತ ನಿಮಗೆ ಎಲ್ಲ ಮಾಹಿತಿಗಳನ್ನು ನಾನು ತಿಳಿಸ್ಕೊಡ್ತೇನೆ. ಈ ರಕ್ತದ ಪ್ರಮುಖ ಘಟಕಗಳು, ನಾವು 2 ಘಟಕಗಳನ್ನು ನೋಡ್ತೀವಿ. ಒಂದು ದ್ರವರೂಪದ ಘಟಕ, ಮತ್ತೊಂದು ಕಣಗಳ ರೂಪದ ಘಟಕ. ಈ ದ್ರವರೂಪದ ಘಟಕವನ್ನು ನಾವು ಪ್ಲಾಸ್ಮಾ ಅಂತ ಕರಿತೀವಿ. ಹಾಗಾದರೆ ಕಣಗಳು ಯಾವ್ಯಾವು? ಹಾಂ, ಕೆಂಪು ರಕ್ತ ಕಣಗಳು, ಹಾಗೆಯೇ
ಬಿಳಿ ರಕ್ತ ಕಣಗಳು, ಕೊನೆಯದಾಗಿ ಪ್ಲೇಟ್ಲೆಟ್ಗಳು ಅಥವಾ ಕಿರುತಟ್ಟೆಗಳು. ಇವು ಮೂರು ಪ್ರಮುಖವಾದಂತಹ ಕಣಗಳು ಪ್ಲಾಸ್ಮಾದಲ್ಲಿ ತೇಲ್ತಾ ಇರ್ತವೆ. ಹಾಗಾದರೆ ಚಿತ್ರ ನೋಡೋಣವಾ? ಹಾಂ, ನೀವಿಲ್ಲಿ ನೋಡ್ತಾ ಇದ್ದೀರಾ ರಕ್ತದ ಬೇರೆ ಬೇರೆ ಘಟಕಗಳು. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇವೆಲ್ಲವೂ ಕೂಡ ಕೆಂಪು ರಕ್ತ ಕಣಗಳು. ಅದರ ಪಕ್ಕದಲ್ಲಿ ಬೇರೆ ಬೇರೆ ಆಕಾರದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವೆಲ್ಲವೂ ಏನಿವು? ಇವು ಬಿಳಿ ರಕ್ತ ಕಣಗಳು. ಅವುಗಳ ನಡುವೆ ಪುಟ್ಟದಾಗಿ ಚಿಕ್ಕದಾದಂಥ ಒಂದು ರಚನೆಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ, ಏನಿದು? ಇವೆಲ್ಲವೂ ಕೂಡ ಪ್ಲೇಟ್ಲೆಟ್ಗಳು ಅಥವಾ ಕಿರುತಟ್ಟೆಗಳು. ಹೀಗೆ ಹಲವಾರು ರೀತಿಯಾದಂತಹ ರಕ್ತದ ಕಣಗಳು ರಕ್ತದಲ್ಲಿರೋದನ್ನು ನೀವು ಗಮನಿಸಬಹುದು. ಏ, ಇಷ್ಟೆಲ್ಲ ಇದೆಯಾ ಅಂತ ಆಶ್ಚರ್ಯ ಆಗ್ತಾ ಇದೆಯಲ್ವಾ? ಹೌದು ಮಕ್ಕಳೇ, ಇವೆಲ್ಲವೂ ಸೇರಿ ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿಡ್ತವೆ. ನಮ್ಮ ದೇಹಕ್ಕೆ ಬೇಕಾದಂತಹ ವಸ್ತುಗಳನ್ನು ಸಾಗಾಣಿಕೆ ಮಾಡೋದಕ್ಕೆ ಸಹಾಯ ಮಾಡ್ತವೆ. ಈ ರಕ್ತವು ಜೀರ್ಣವಾದಂಥ ಆಹಾರ ಪದಾರ್ಥಗಳನ್ನು ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆ ಪೂರ್ತಿಯಾಗುತ್ತೆ. ಅದರ ವಿಲ್ಲಯಿಗಳೆನ್ನುವಂತಹ ರಚನೆಗಳು ಜೀರ್ಣವಾದಂಥ ಆಹಾರವನ್ನು ಹೀರಿಕೊಂಡು ರಕ್ತಕ್ಕೆ ಕೊಡ್ತವೆ. ರಕ್ತ ಇದನ್ನು ಎಲ್ಲ ಭಾಗಗಳಿಗೂ ಸಾಗಿಸುತ್ತೆ. ಅಷ್ಟೇ ಅಲ್ಲ, ಅದು ಶ್ವಾಸಕೋಶಗಳಿಂದ ಆಕ್ಸಿಜನನ್ನು ಜೀವಕೋಶಗಳಿಗೆ ಕೊಂಡೊಯ್ಯುತ್ತದೆ. ನೋಡಿದ್ರಲ್ವ? ಹಾಂ, ಹಾಗೆಯೇ ದೇಹದಿಂದ ನಿರ್ಮೂಲನೆ ಮಾಡಲೇಬೇಕಾದಂತಹ ತ್ಯಾಜ್ಯ ವಸ್ತುಗಳನ್ನು ಕೂಡ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಅಂದರೆ ನಿಮ್ಮ ಹೌದು ವಿಸರ್ಜನಾಂಗ ವ್ಯೂಹ ಕಿಡ್ನಿ ಅಲ್ಲಿಗೆ ಸಾಗಿಸುತ್ತೆ. ಅಲ್ಲಿ ರಕ್ತ ಫಿಲ್ಟರ್ ಆಗುತ್ತೆ, ತ್ಯಾಜ್ಯ ವಸ್ತುಗಳನ್ನು ಬಿಟ್ಟುಕೊಡುತ್ತೆ. ಇಷ್ಟೆಲ್ಲ ಕೆಲಸ ಮಾಡುತ್ತಲ್ವ? ಹಾಂ, ಈ ರಕ್ತವು ವಿವಿಧ ಪದಾರ್ಥಗಳನ್ನು ಹೇಗೆ ಸಾಗಿಸುತ್ತೆ? ಮೊದಲನೇದಾಗಿ ನಾವು ಪ್ಲಾಸ್ಮಾ ಎಂಬ ದ್ರವದಲ್ಲಿ ಬೇರೆ ಬೇರೆ ರೀತಿಯಾದಂಥ ಜೀವಕೋಶಗಳು ಹರಡಿಕೊಂಡಿರುತ್ತವೆ, ತೇಲ್ಕೊಂಡಿರುತ್ತವೆ ಅನ್ನೋದನ್ನು ತಿಳ್ಕೊಳ್ಬೇಕು. ಈ ಕಣಗಳು ನಿರ್ದಿಷ್ಟವಾದಂಥ ಕಾರ್ಯವನ್ನು ಮಾಡ್ತವೆ. ಆ ಕಾರ್ಯಗಳನ್ನು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ನೋಡಿ, ಯಾರೀಕೆ? ಪಹೇಲಿ ಅಲ್ವಾ? ಈಕೆಗೊಂದು ಪ್ರಶ್ನೆ ಕಾಡ್ತಾ ಇದೆ, ರಕ್ತದ ಬಣ್ಣ ಏಕೆ ಕೆಂಪಾಗಿದೆ? ಬಹುಶಃ ನಿಮಗೂ ಕೂಡ ರಕ್ತ ಏಕೆ ಕೆಂಪಾಗಿದೆ ಅನ್ನುವಂಥ ಪ್ರಶ್ನೆ ಹಲವಾರು ಸಾರಿ ಕಾಡಿರ್ಬೋದಲ್ವಾ? ಹಾಂ, ಹಾಗಾದರೆ ಅದಕ್ಕೆ ಉತ್ತರ, ಇದರಲ್ಲಿ ಒಂದು ಕಬ್ಬಿಣಯುಕ್ತ ಸಂಯುಕ್ತವಿದೆ, ಅದನ್ನು ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಇದೊಂದು ಪ್ರೋಟೀನ್. ಈ ಪ್ರೋಟೀನ್ ರಕ್ತಕ್ಕೆ ಕೆಂಪು ಬಣ್ಣವನ್ನು ಕೊಡುತ್ತೆ. ಗೊತ್ತಾಯ್ತಲ್ಲ ಈಗ ರಕ್ತ ಯಾಕೆ ಕೆಂಪಾಗಿದೆ ಅಂತ. ನಿಮಗೆ ಇನ್ನೊಂದು ಅನಿಮೇಷನ್ ತೋರಿಸ್ತೀನಿ ನೋಡಿ. ನೀವಿಲ್ಲಿ ಕೆಂಪು ರಕ್ತ ಕಣಗಳನ್ನು ನೋಡ್ತಾ ಇದ್ದೀರಾ, ಹೌದಲ್ವಾ? ಅವುಗಳ ಆಕಾರವನ್ನು ಗಮನಿಸಿ. ಇವುಗಳ ಆಕಾರ ಆಕ್ಸಿಜನನ್ನು ಸುಲಭವಾಗಿ ಸಾಗಾಣಿಕೆ ಮಾಡುವಂತಿದೆ. ಇಂಥ ಅದ್ಭುತವಾದಂತಹ ವಿಚಿತ್ರ ನಮ್ಮ ದೇಹದ ಒಳಗೇ ಇರೋದು ರೋಚಕ ಸತ್ಯ ಅಲ್ವಾ ಮಕ್ಕಳೇ? ಹಾಗಾದರೆ ಈ ಮುಂದಕ್ಕೆ ಹೋಗೋಣ. ಈ ಕೆಂಪು ರಕ್ತ ಕಣಗಳ ಕಾರ್ಯವನ್ನು ನೋಡೋಣ. ಇವುಗಳು ಒಂದು ರೀತಿಯಾದಂಥ ಜೀವಕೋಶಗಳು. ಇವುಗಳಲ್ಲಿರುವಂತಹ ಪ್ರೋಟೀನ್ ಹಿಮೋಗ್ಲೋಬಿನ್ ಇದು ಆಕ್ಸಿಜನನ್ನು ಬಂಧಿಸಿ ದೇಹದ ಎಲ್ಲ ಕಡೆಗಳಿಗೂ ಅಂತಿಮವಾಗಿ ಜೀವಕೋಶಗಳಿಗೆ ಕೊಂಡೊಯ್ಯುತ್ತೆ. ಅಲ್ಲಿ ಆಹಾರ ಉತ್ಕರ್ಷಣೆಗೊಂಡು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ, ವಾಪಸ್ ಹೃದಯಕ್ಕೆ ಬಂದು ಶ್ವಾಸಕೋಶಗಳ ಮೂಲಕ ಹೊರಕ್ಕೆ ಹಾಕೋದಕ್ಕೆ ರಕ್ತ ಸಹಾಯಕ. ಹಾಗಾಗಿ ಕೆಂಪು ರಕ್ತ ಕಣ ಆಕ್ಸಿಜನನ್ನು ಸಾಗಾಣಿಕೆ ಮಾಡುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಹಾಗೆಯೇ ಹಿಮೋಗ್ಲೋಬಿನ್ ಇಲ್ಲ ಅಂದರೆ ಏನಾಗ್ತಾ ಇತ್ತು? ಎಷ್ಟು ಸರಳವಾದಂಥ, ನೀವೇ ಉತ್ತರಿಸಬಹುದಾ ಅಂತ ಪ್ರಶ್ನೆ. ಏನು ಉತ್ತರ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಹಿಮೋಗ್ಲೋಬಿನ್ ಇಲ್ಲದೇ ಇದ್ದರೆ ದೇಹದ ಎಲ್ಲ ಕೋಶಗಳಿಗೂ ಸಮರ್ಥವಾಗಿ ಆಕ್ಸಿಜನ್ ಒದಗಿಸೋದು ಅಸಾಧ್ಯ. ಅಂದರೆ ನಮಗೆ ಶಕ್ತಿ ಉತ್ಪತ್ತಿ ಆಗಬೇಕು ಅಂತಂದರೆ ಆಕ್ಸಿಜನ್ ಬೇಕು, ಅದಕ್ಕೆ ಹಿಮೋಗ್ಲೋಬಿನ್ ಬೇಕು. ಅದಕ್ಕೆ ನಿಮ್ಮ ಮನೆಯಲ್ಲಿ ಹೇಳೋದು, ಮಕ್ಕಳೇ ನೀವು ಹಸಿರು ಸೊಪ್ಪು ತರಕಾರಿಗಳನ್ನು ಹೆಚ್ಚು ತಿನ್ನಿ, ಅದರಲ್ಲಿ ಕಬ್ಬಿಣದ ಸತ್ವ ಇರುತ್ತೆ, ಖನಿಜ ಲವಣಗಳು ನಿಮ್ಮ ದೇಹಕ್ಕೆ ಈ ಹಿಮೋಗ್ಲೋಬಿನ್ನನ್ನು ಉತ್ಪತ್ತಿ ಮಾಡೋದಕ್ಕೆ ಸಹಾಯಕ. ಕಬ್ಬಿಣಯುಕ್ತ ಟ್ಯಾಬ್ಲೆಟ್ಗಳನ್ನು ಕೂಡ ನೀವು ಶಾಲೆಗಳಲ್ಲಿ ಸೇವಿಸ್ತಾ ಇದ್ರಿ ಅಲ್ವಾ? ಈಗ ಗೊತ್ತಾಗಿರಬೇಕು ಯಾಕೆ ಕೊಡ್ತಾ ಇದ್ರು ಅಂತ ಅಲ್ವಾ? ಹೀಗೆ ಹಿಮೋಗ್ಲೋಬಿನ್ ರಕ್ತವನ್ನು ಕೆಂಪು ಬಣ್ಣದಲ್ಲಿ ಇರುವಂತೆ ಮಾಡುತ್ತೆ. ಹಾಂ, ಏನು ನೋಡ್ತಾ ಇದ್ದೀರಾ ಗಮನಿಸಿ? ಹ್ಞೂ, ನೋಡಿ ನೋಡಿ, ಬೆನ್ನಡ್ತಾ ಇದೆ, ಬೆನ್ನಡ್ತಾ ಇದೆ. ಈಗ ಹಿಡ್ದೇ ಬಿಡ್ತು, ಹಿಡಿದು ತಿಂದು ಹಾಕೇ ಬಿಡ್ತು ನೋಡಿ ಈಗ. ಹ,
ಇದು ಬಿಳಿ ರಕ್ತ ಕಣ. ಬ್ಯಾಕ್ಟೀರಿಯಾದಂತಹ ಸೂಕ್ಷ್ಮ ಜೀವಿಗಳು ನಮ್ಮ ದೇಹವನ್ನು ಪ್ರವೇಶ ಮಾಡಿದ ತಕ್ಷಣ ಬಿಳಿ ರಕ್ತ ಕಣಗಳು ಸೈನ್ಯದಂತೆ ಕೀಟಾಣುಗಳ ವಿರುದ್ಧ ಹೋರಾಡಿ ಅವುಗಳನ್ನು ನಾಶ ಮಾಡ್ತವೆ. ಅವೇ ಬಿಳಿ ರಕ್ತ ಕಣಗಳು. ಗೊತ್ತಾಯ್ತಲ್ಲ ಮಕ್ಕಳೇ? ಹಾಗಾದರೆ ಮಕ್ಕಳೇ, ಈಗ ಬೇರೆ ಬೇರೆ ರೀತಿಯಾದಂಥ ಬಿಳಿ ರಕ್ತ ಕಣಗಳನ್ನು ನೋಡೋಣ. ಈ ಬಿಳಿ ರಕ್ತ ಕಣಗಳಲ್ಲಿ ಅನೇಕ ವಿಧಗಳಿವೆ. ಮೊನೋಸೈಟ್ಗಳಿರ್ಬೋದು, ಇಯೋಸ್ನೋಫಿಲ್ಸ್ ಇರ್ಬೋದು, ಅಥವಾ ಬೇಸೋಫಿಲ್ಸ್ ಅಂತ, ಲಿಂಫೋಸೈಟ್ಗಳು, ನ್ಯೂಟ್ರೋಫಿಲ್ಸು, ಹಲವಾರು ರೀತಿಯಾದಂತಹ ಬಿಳಿಯ ರಕ್ತ ಕಣಗಳು ನಮ್ಮ ದೇಹದಲ್ಲಿ, ನಮ್ಮ ರಕ್ತದಲ್ಲಿವೆ. ಏನಪ್ಪ ಕೆಲಸ ಇವುಗಳದ್ದು ಅಂತ ನೀವು ಯೋಚನೆ ಮಾಡ್ಬೋದು. ಅದಕ್ಕೋಸ್ಕರ ನಿಮಗೊಂದು ಚಟುವಟಿಕೆಯನ್ನು ಕೊಡ್ತೀನಿ ಮಕ್ಕಳೇ. ಯಾವುದಾದರೂ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಹಳೆಯ ಬ್ಲಡ್ ರಿಪೋರ್ಟನ್ನು ಅಧ್ಯಯನ ಮಾಡಿ, ಅದರಲ್ಲಿರುವಂತಹ ರಕ್ತದ ಕಣಗಳು ಯಾವ್ಯಾವು, ಅವುಗಳಿಗೂ ನಮ್ಮ ಆರೋಗ್ಯಕ್ಕೂ ಇರುವ ಸಂಬಂಧ ಏನು ಅಂತ ತಿಳ್ಕೊಳ್ತೀರಲ್ವ? ಹಾಂ, ಖಂಡಿತ ಇದನ್ನು ನಿಮ್ಮ ಶಿಕ್ಷಕರ ಜೊತೆಗೆ ಚರ್ಚೆ ಮಾಡಿ ಈ ಬ್ಲಡ್ ರಿಪೋರ್ಟನ್ನು ನೀವು ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಯಾರಿತಾ? ಈಗಾಗಲೇ ಸಾಕಷ್ಟು ಪರಿಚಿತ ಅಲ್ವಾ? ಈ ಬೂಜೋ ಒಂದು ಸಾರಿ ಬಿದ್ದು ಗಾಯ ಮಾಡ್ಕೊಳ್ತಾನೆ. ಗಾಯವಾದಾಗ ಏನಾಗುತ್ತೆ? ರಕ್ತ ಬರುತ್ತೆ. ಆದರೆ ಸ್ವಲ್ಪ ಸಮಯದ ನಂತರ ರಕ್ತಸ್ರಾವ ನಿಂತೋಗುತ್ತೆ. ಆ ನಂತರ ನೋಡಿದರೆ ಆ ರಕ್ತ ಹೊರಬಂದಿರುವಂಥ ಭಾಗದಲ್ಲಿ ಕಡುಗೆಂಪಾದಂಥ ಒಂದು ಹೆಪ್ಪಿನಂತಹ ಗಟ್ಟಿಯಾದಂಥ ಒಂದು ಗರಣೆ ಕಟ್ಟಿರುವಂಥ ವಸ್ತು ನೋಡ್ತಾನೆ. ಅವನಿಗೆ ಆಶ್ಚರ್ಯ ಆಗ್ತದೆ, ಯಾಕೆ ಹೀಗೆ, ಹೇಗಾಯ್ತು ಇದು? ಬಹುಶಃ ನಿಮಗೂ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಇದೇ ಅನುಭವ ಆಗಿದೆ ಅಲ್ವಾ? ಹಾಂ, ಹಾಗಾದರೆ ನಿಮಗೆ ಇದಕ್ಕೆ ಉತ್ತರವನ್ನು ಹೇಳ್ತೀನಿ ನೋಡಿಲಿ. ಇವೇ ಕಣಗಳು, ಕಿರುತಟ್ಟೆಗಳು ಅಂತ ಹೇಳಿದೆ. ಇಲ್ಲಿ ಕಿರುತಟ್ಟೆಗಳು ಉತ್ಪತ್ತಿಯಾಗಿ ನೋಡಿಲಿ, ಹಾಂ ನೋಡಿ ಎಷ್ಟು ಕಿರುತಟ್ಟೆಗಳು ಉತ್ಪತ್ತಿ ಆಗ್ತಾ ಇದ್ದಾವಲ್ವ? ಇವು ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಗಳು. ಈ ಕಿರುತಟ್ಟೆಗಳು ಗಾಯವಾದಾಗ, ರಕ್ತಸ್ರಾವವಾದಾಗ ಆ ರಕ್ತ ಹೆಪ್ಪುಗಟ್ಟದಕ್ಕೆ ಪ್ರಮುಖವಾದಂತಹ ಕಾರಣಕರ್ತರಾಗಿರುವಂಥ ಜೀವಕೋಶಗಳು. ಎಂಥ ಅದ್ಭುತ ಅಲ್ವಾ? ಹಾಗಾದರೆ ರಕ್ತ ಹೆಪ್ಪುಗಟ್ಟೋದು ಹೇಗೆ ಅನ್ನೋದನ್ನು ಒಂದು ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ನೋಡಿ, ಪಿ ಅನ್ನುವಂತಹ ಪ್ಲೇಟ್ಲೆಟ್ ಕಿರುತಟ್ಟೆ ಬರ್ತಾ ಇದೆ. ಅದರೊಂದಿಗೆ ಇನ್ನೂ ಅನೇಕ ನೋಡಿ, ಇಲ್ಲಿ ಗಾಯ ಆಗಿಬಿಟ್ಟಿದೆ. ಗಾಯ ಆಗಿ ಆ ಭಾಗದಿಂದ ರಕ್ತಸ್ರಾವ ಆಗ್ತಾ ಇದೆ. ಅಲ್ಲಿ ಪ್ಲೇಟ್ಲೆಟ್ಗಳು ಎಲ್ಲ ಹೋಗಿ ಸೇರಿಕೊಂಡು ಗಾಯವನ್ನು ಮುಚ್ಚಿಬಿಟ್ಟು ಏನು ಮಾಡ್ತಾ ಇವೆ? ಹೌದು, ರಕ್ತ ಹೆಪ್ಪುಗಟ್ಟದಕ್ಕೆ ಅವು ಕಾರಣವಾಗಿವೆ. ಹೀಗಾಗಿ ಗಾಯವಾದಾಗ ರಕ್ತ ಹೆಪ್ಪುಗಟ್ಟಿ ನಮ್ಮ ಜೀವ ಉಳಿಯುತ್ತೆ. ಅನೇಕ ಸಂದರ್ಭದಲ್ಲಿ ಗಾಯವಾದಾಗ ಅಥವಾ ಆಕ್ಸಿಡೆಂಟ್ ಆದಾಗ ಜನ ಸಾಯೋದಕ್ಕೆ ಕಾರಣ ರಕ್ತಸ್ರಾವ ಅನ್ನೋದು ನೆನಪಲ್ಲಿ ಇಟ್ಕೊಳ್ಳಿ. ಅಂದರೆ ರಕ್ತ ಅನ್ನೋದು ಅಮೂಲ್ಯವಾದಂಥ ನಿಧಿ, ನಮ್ಮ ದೇಹದೊಳಗೆ ಇದೆ. ಅದನ್ನು ನಾವು ಎಚ್ಚರಿಕೆಯಿಂದ ನೋಡ್ಕೋಬೇಕು ಅಲ್ವಾ ಮಕ್ಕಳೇ? ಸರಿ, ಹಾಗಾದರೆ ಇದು ಕಿರುತಟ್ಟೆಗಳ ಕಾರ್ಯವನ್ನು ನೋಡಿದ್ರಿ. ಈಗ ರಕ್ತನಾಳಗಳು, ಎಷ್ಟು ವಿಧದ ರಕ್ತನಾಳಗಳು, ಅವುಗಳ ಕಾರ್ಯ ಏನು ಅನ್ನೋದನ್ನು ನೋಡೋಣ. ದೇಹದಲ್ಲಿ ಬೇರೆ ಬೇರೆ ರೀತಿಯಾದಂತಹ ರಕ್ತನಾಳಗಳಿವೆ. ಉಚ್ಛ್ವಾಸದ ಸಮಯದಲ್ಲಿ ನಾವು ಆಕ್ಸಿಜನನ್ನು ಒಳಕ್ಕೆ ತೆಗೆದುಕೊಂಡು ನಿಶ್ವಾಸದ ಸಮಯದಲ್ಲಿ ಕಾರ್ಬನ್ ಡೈ ಆಕ್ಸೈಡನ್ನು ಹೊರಗೆ ಬಿಡ್ತೀವಿ ಅಲ್ವಾ? ಈ ಆಕ್ಸಿಜನ್ನು ಶ್ವಾಸಕೋಶಕ್ಕೆ ಹೋಗುತ್ತೆ. ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ? ರಕ್ತಕ್ಕೆ ಹೋಗುತ್ತೆ. ರಕ್ತದಿಂದ ಶ್ವಾಸಕೋಶಗಳಿಂದ, ರಕ್ತದಿಂದ ಹೃದಯಕ್ಕೆ, ಹೃದಯದಿಂದ ಎಲ್ಲ ಭಾಗಕ್ಕೂ ಹೋಗುತ್ತೆ. ಯಾವುದ್ರ ಮೂಲಕ? ರಕ್ತನಾಳಗಳ ಮೂಲಕ. ಹಾಗಾಗಿ ರಕ್ತನಾಳಗಳು ಅತ್ಯಂತ ಅವಶ್ಯಕ. ಏನು ನೋಡ್ತಾ ಇದ್ದೀರಾ? ಹೌದಲ್ವಾ? ಶ್ವಾಸಕೋಶದಲ್ಲಿ ತುಂಬಿರುವಂಥ ಆಕ್ಸಿಜನನ್ನು ಏನಾಗ್ತಾ ಇದೆ? ರಕ್ತನಾಳಗಳು ಪಡ್ಕೊಳ್ತವೆ. ಶ್ವಾಸಕೋಶಗಳಲ್ಲಿರುವಂಥ ಆಲ್ವಿಯೋಲೈಗಳೆಂಬ ಚಿಕ್ಕ ಗಾಳಿ ಚೀಲಗಳು, ವಾಯುಗೂಡುಗಳು ಏನು ಮಾಡ್ತವೆ? ಆಕ್ಸಿಜನ್ ಮತ್ತು ಕಾರ್ಬನ್ ಡೈ ಆಕ್ಸೈಡನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ತವೆ. ಇಲ್ಲಿಂದ ರಕ್ತ ಎಲ್ಲಿಗೆ ತೊಗೊಂಡೋಗುತ್ತೆ? ಹೃದಯಕ್ಕೆ ತೊಗೊಂಡೋಗುತ್ತೆ. ಹೃದಯದ ಬಗ್ಗೆ ಮುಂದಿನ ತರಗತಿಯಲ್ಲಿ ನೀವು ತಿಳ್ಕೊಳ್ತೀರಾ. ಹೀಗೆ ಆಕ್ಸಿಜನ್ನ ಪೂರೈಕೆ ಶ್ವಾಸಕೋಶವನ್ನು ತುಂಬಿ ಅಲ್ಲಿಂದ ದೇಹದ ಎಲ್ಲ ಭಾಗಕ್ಕೆ ಸಾಗಾಣಿಕೆಯಾಗುತ್ತೆ. ಈ ಸಾಗಾಣಿಕೆ ಮಾಡುವಂಥ ರಚನೆಗಳೇ ರಕ್ತನಾಳಗಳು. ರಕ್ತವನ್ನು ಸಾಗಿಸುವಂಥ ನಾಳ ರಕ್ತನಾಳ. ಹಾಗಾದರೆ ಇವುಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿವೆ.
ಅವುಗಳನ್ನು ಅಪಧಮನಿಗಳು ಮತ್ತು ಅಭಿಧಮನಿಗಳು ಅಂತ ಕರೀತೀವಿ. ಇವುಗಳ ಎರಡನ್ನು ಸಂಪರ್ಕಿಸುವಂಥ ಮತ್ತೊಂದು ರಕ್ತನಾಳ ಇದೆ, ಅದು ಅತ್ಯಂತ ಸೂಕ್ಷ್ಮವಾದಂಥ ರಕ್ತನಾಳ. ಅದನ್ನು ನಾವು ಏನಂತ ಕರಿತೀವಿ? ಅದನ್ನು ನಾವು ಹೌದು ಲೋಮನಾಳ ಅಂತ ಕರಿತೀವಿ. ಪ್ರಮುಖವಾಗಿ ಎರಡು, ಅಪಧಮನಿ ಮತ್ತು ಅಭಿಧಮನಿ. ಇಂಗ್ಲೀಷ್ನಲ್ಲಿ ಅವುಗಳಿಗೆ ಆರ್ಟರಿ ಮತ್ತು ವೇಯ್ನ್ ಅಂತ ಕರಿತೀವಿ, ಹೌದಲ್ವಾ? ಹಾಗಾದರೆ ಇವುಗಳಿಗಿರುವಂಥ ವ್ಯತ್ಯಾಸ ಏನು? ಹಾಂ, ಅಪಧಮನಿಗಳು ಅಥವಾ ಆರ್ಟರಿಗಳು ಇವು ಆಕ್ಸಿಜನ್ಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಕ್ಕೆ ಕೊಂಡೊಯ್ಯುತ್ತವೆ. ಇದರ ವಿರುದ್ಧವಾದಂಥ ಕ್ರಿಯೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ಹಿಂದಿರುಗಿಸೋದು ಅಭಿಧಮನಿ, ವೇಯ್ನ್. ಹೃದಯದ ಎಲ್ಲ ಭಾಗಕ್ಕೆ ರಕ್ತವನ್ನು ತರುವಂತಹ ರಕ್ತನಾಳನೇ ಅಭಿಧಮನಿ. ಹೃದಯದಿಂದ ದೇಹದ ಎಲ್ಲ ಭಾಗಕ್ಕೆ ಕೊಂಡೊಯ್ಯುವಂಥ ರಕ್ತನಾಳನೇ ಅಪಧಮನಿ. ಹಾಗಾದರೆ ಇನ್ನೇನು ವ್ಯತ್ಯಾಸ ಇದೆ? ಅಪಧಮನಿಗಳಲ್ಲಿ ರಕ್ತದ ಚಲನೆ ತೀವ್ರಗತಿಯಲ್ಲಿರೋದ್ರಿಂದ ಇಲ್ಲಿ ಹೆಚ್ಚಿನ ಒತ್ತಡ ಕೂಡ ಇರುತ್ತೆ. ಹಾಗಾಗಿ ಅಪಧಮನಿಗಳ ಭಿತ್ತಿಗಳು ಸ್ಥಿತಿಸ್ಥಾಪಕ ಮತ್ತು ದಪ್ಪ ಇವೆ ಅನ್ನೋದನ್ನು ನೆನಪಲ್ಲಿಟ್ಕೋಬೇಕು. ಹಾಗೆಯೇ ಅಭಿಧಮನಿಗಳು ತೆಳುವಾದಂತಹ ಭಿತ್ತಿಗಳನ್ನು ಹೊಂದಿರ್ತವೆ. ಇಲ್ಲಿಂದ ರಕ್ತವನ್ನು ಹೃದಯದ ಕಡೆಗೆ ಮಾತ್ರ ಹರಿಯುವಂತೆ ಮಾಡಲು ಇವುಗಳಲ್ಲಿ ವಿಶೇಷವಾದಂಥ ಕವಾಟಗಳಿವೆ. ಆದರೆ ಅಪಧಮನಿಗಳಲ್ಲಿ ಈ ಕವಾಟಗಳು ಇಲ್ಲ. ಹಾಗಾದರೆ ಕವಾಟಗಳನ್ನು ನೋಡೋಣವಾ? ಹಾಂ, ನೋಡಿಲಿ, ಏನು ನೋಡ್ತಾ ಇದ್ದೀರಾ? ಗಮನಿಸ್ತಾ ಇದ್ದೀರಾ ಮಕ್ಕಳೇ? ಗಮನಿಸಿ ಸ್ಪಷ್ಟವಾಗಿ ನೋಡಿ, ಒಂದೇ ಕಡೆಗೆ ಚಲಿಸ್ತಾ ಇದ್ದಾವೆ. ಕೆಳಗಿನಿಂದ ಮೇಲಕ್ಕೆ ರಕ್ತ ಹರಿಯುತ್ತೆ, ಹಿಮ್ಮುಖ ಚಲನೆಯನ್ನು ಈ ಕವಾಟಗಳು ತಡಿತವೆ. ಎಂತಹ ಅದ್ಭುತವಾದಂತಹ ಸೃಷ್ಟಿ ನಮ್ಮ ದೇಹದೊಳಗೆ ಇದೆಯಲ್ವಾ? ಹಾಂ, ಇದು ಅಪಧಮನಿ ಮತ್ತು ಅಭಿಧಮನಗಳಲ್ಲಿ ಅಪಧಮನಿ ಮತ್ತು ಅಭಿಧಮನಿಗಳಲ್ಲಿರುವಂತಹ ವ್ಯತ್ಯಾಸಗಳು. ನೀವಿಲ್ಲಿ ಸ್ಪಷ್ಟವಾಗಿ ಈ ರಚನೆಯನ್ನು ಗಮನಿಸಿ ಇಲ್ಲಿ ನೋಡ್ತಾ ಇದ್ದೀರಾ. ಅಪಧಮನಿ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಕ್ಕೆ ಒಯ್ತವೆ, ಹಾಗೆಯೇ ಅಭಿಧಮನಿ ಹೃದಯಕ್ಕೆ ರಕ್ತವನ್ನು ತಗೊಂಡು ಬರ್ತವೆ. ಇವುಗಳ ಒಳ ವ್ಯಾಸವನ್ನು ಗಮನಿಸಿ, ಹೆಚ್ಚು ದೊಡ್ಡದಿದೆ. ಇಲ್ಲಿ ಕಿರುವ್ಯಾಸವನ್ನು ನೋಡ್ತಾ ಇದ್ದೀರಾ. ಇದು ಅತ್ಯಂತ ಸೂಕ್ಷ್ಮವಾದಂಥ ರಕ್ತನಾಳ, ಲೋಮನಾಳ. ಅಪಧಮನಿ ಮತ್ತು ಅಭಿಧಮನಿಗಳ ನಡುವಣ ಸಂಪರ್ಕ ಸೇತುವಾಗಿ ಇದು ಕಾರ್ಯ ಮಾಡುತ್ತೆ. ಅಂದರೆ ಎಂಥ ಅದ್ಭುತ ಅಲ್ವಾ? ಈ ಲೋಮನಾಳಗಳು ಅಪಧಮನಿ ಮತ್ತು ಅಭಿಧಮನಿಗಳನ್ನು ಸಂಪರ್ಕಿಸುವಂಥ ಅತ್ಯಂತ ಸೂಕ್ಷ್ಮ ರಕ್ತನಾಳಗಳಾಗಿವೆ. ಇವುಗಳ ಚಿತ್ರವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಒಂದು ಅಪಧಮನಿ, ಮತ್ತೊಂದು ಅಭಿಧಮನಿ, ಇವೆರಡರ ನಡುವೆ ನೀವು ರಕ್ತನಾಳಗಳು ಲೋಮನಾಳಗಳನ್ನು ನೋಡ್ತಾ ಇದ್ದೀರಾ. ಅಂದರೆ ಅಪಧಮನಿ ಮತ್ತು ಅಭಿಧಮನಿಗಳನ್ನು ಸಂಪರ್ಕಿಸುವಂತಹ ಇವುಗಳೇ ಒಡೆದುಬಿಟ್ಟು, ಕವಲಾಗಿ ಒಡೆದುಬಿಟ್ಟು ಲೋಮನಾಳಗಳಾಗ್ತವೆ. ಈಗ ವಿದ್ಯಾರ್ಥಿಗಳೇ, ನೀವು ನನ್ನೊಂದಿಗೆ ಒಂದು ಚಟುವಟಿಕೆಯನ್ನು ಮಾಡಬೇಕು, ಗಮನಿಸಬೇಕು. ನಾನು ಏನು ಮಾಡ್ತೀನಿ ಅನ್ನೋದನ್ನು ವಿದ್ಯಾರ್ಥಿಗಳೇ ಗಮನಿಸಿ. ಮೊದಲನೇದಾಗಿ ನಿಮ್ಮ ಕೈಯನ್ನು ಈ ರೀತಿಯಾಗಿ ಹಿಡಿದುಕೊಳ್ಳಿ. ಇಲ್ಲಿ ಹಿಡಿದುಕೊಂಡು ನಿಮ್ಮ ಹೆಬ್ಬೆರಳಿನ ಬುಡಭಾಗದಲ್ಲಿ ನಿಮ್ಮ ಹೆಬ್ಬೆರಳನ್ನು ಇಡಿ. ಕಾಣಿಸ್ತಾ ಇದೆಯಲ್ವಾ? ಏನು ಗೋಚರಿಸ್ತಾ ಇದೆ? ನಿಮ್ಮ ಹೆಬ್ಬೆರಳಿಗೆ ಯಾರೋ ತಳ್ಳಿದಂಥ ಅನುಭವ ಆಗುತ್ತೆ, ಹೌದಾ? ಆಗ್ತಾ ಇದೆಯಲ್ವಾ? ಹಾಂ, ನೀವೀಗ ಒಂದು ನಿಮಿಷಕ್ಕೆ ಇದು ಎಷ್ಟು ಬಾರಿ ಹೊಡೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕು. ಇದನ್ನೇ ನಾವು ನಾಡಿ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಇದನ್ನು ಪಲ್ಸ್ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ನಿಮ್ಮ ಬಲಗೈನ ಮಧ್ಯದ ಮತ್ತು ತೋರು ಬೆರಳುಗಳನ್ನು ಎಡ ಮಣಿಕಟ್ಟಿನ ಒಳಭಾಗದ ಮೇಲಿಟ್ಟು ಕೂಡ ಇದೇ ಅನುಭವವನ್ನು ಪಡಿಬಹುದು. ಈ ಮಿಡಿಯುವಂಥ ಅನುಭವವೇ ನಾಡಿ. ಗೊತ್ತಾಯ್ತಲ್ವಾ? ಇನ್ನೆಲ್ಲೆಲ್ಲಿ ಇಟ್ಕೊಳ್ಬೋದು ಅಂತ ನೀವೇ ಊಹೆ ಮಾಡಿ, ಯೋಚನೆ ಮಾಡಿ ಕಂಡುಕೊಳ್ಳಿ. ಕಿವಿಯ ಪಕ್ಕದಲ್ಲಿ ಈ ರೀತಿಯಾಗಿ ಬೆರಳಿಟ್ಟು ನೋಡಿ, ಹಿಮ್ಮಡಿಯಲ್ಲಿ ನೋಡಿ. ಹೀಗೆ ಅನೇಕ ಕಡೆಗಳಲ್ಲಿ ನೀವು ನಾಡಿ ಮಿಡಿತಾ ಇದೆಯೇ ಇಲ್ಲವೇ ಅನ್ನೋದನ್ನು ನೀವೇ ಪರೀಕ್ಷಿಸಿಕೊಳ್ಳಬಹುದು. ಹಾಂ, ಹೃದಯದಿಂದ ಪಂಪಾಗಿರುವಂಥ ರಕ್ತನಾಳದ ಒಳಕ್ಕೆ ಪ್ರವೇಶ ಮಾಡಿದಾಗ ಏನಾಗುತ್ತೆ? ಒಂದು ಅಲೆಯಂತಹ ಚಲನೆ ಮೂಡುತ್ತೆ. ಈ ಚಲನೆ ರಕ್ತನಾಳದ ಪೂರ್ತಿ ನೀವು ಈ ರೀತಿಯಾದಂಥ ಮಿಡಿತವನ್ನು ನೋಡ್ತೀರಾ. ಹೀಗೆ ನಾಡಿ
ಉಂಟಾಗುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ಅಭಿಧಮನಿಗಳಲ್ಲಿ ರಕ್ತ ಹರಿಯುವುದರಿಂದ ಈ ಮಿಡಿತ ಉಂಟಾಗುತ್ತೆ. ನೀವು ಒಂದು ನಿಮಿಷದಲ್ಲಿ ಎಷ್ಟು ನಾಡಿ ಮಿಡಿತಗಳನ್ನು ಲೆಕ್ಕ ಹಾಕ್ಬೋದು ಅನ್ನುವಂಥ ಒಂದು ಚಟುವಟಿಕೆಯನ್ನು ನಂತರ ಮಾಡಿ, ಹೌದಲ್ವಾ? ಇದರ ಜೊತೆಗೆ ಇನ್ನೊಂದಷ್ಟು ಚಟುವಟಿಕೆಯನ್ನು ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ನಾಡಿ ಮಿಡಿತದ ದರ ಅಂದ್ರೇನು ಅಂತ ನೋಡೋಣ. ನೀವು ಒಂದು ನಿಮಿಷಕ್ಕೆ ಎಷ್ಟು ಮಿಡಿತವನ್ನು ಲೆಕ್ಕ ಹಾಕಿದರೋ ಅದೇನೇ ನಾಡಿ ಮಿಡಿತದ ದರ. ಇದನ್ನು ಪಲ್ಸ್ ರೇಟ್ ಅಂತ ಕರಿತೀವಿ. ನಮಗೆ ಅನಾರೋಗ್ಯ ಇದ್ದಾಗ ಡಾಕ್ಟರ್ ಹತ್ರ ಹೋದಾಗ ಮೊದಲು ಡಾಕ್ಟ್ರು ಇದೇ ಕೆಲಸವನ್ನು ಮಾಡ್ತಾರೆ, ನಿಮ್ಮ ನಾಡಿ ಬಡಿತವನ್ನು ಪರೀಕ್ಷೆ ಮಾಡ್ತಾರೆ. ಅಂದರೆ ಅನಾರೋಗ್ಯದ ಸಂದರ್ಭದಲ್ಲಿ ಇಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ಆಯಿತು. ಸಾಮಾನ್ಯವಾಗಿ ವಿಶ್ರಾಂತಿಯಲ್ಲಿರುವಂತಹ ಒಬ್ಬ ವ್ಯಕ್ತಿಯ ನಾಡಿ ಮಿಡಿತ 72-80 ಒಂದು ನಿಮಿಷಕ್ಕೆ ಇರುತ್ತೆ. ಅಂದರೆ ವಿಶ್ರಾಂತಿಯಲ್ಲಿರುವ ವ್ಯಕ್ತಿಯ ನಾಡಿಯ ಮಿಡಿತ ನಿಮಿಷಕ್ಕೆ 72-80. ಹಾಗಾದರೆ ನೀವು ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ ಅಥವಾ ಸ್ನೇಹಿತರ ನಾಡಿ ಮಿಡಿತದ ದರವನ್ನು ನೀವು ಲೆಕ್ಕ ಹಾಕ್ಬೋದು. ಈ ಚಟುವಟಿಕೆ ಮಾಡ್ತಿರಲ್ವ ಮಕ್ಕಳೇ? ನೀವಿಲ್ಲಿ ಹೆಸರನ್ನು ಬರೀಬೇಕು, ಯಾರ್ಯಾರ್ದು ನಾಡಿ ಮಿಡಿತ ಪರೀಕ್ಷೆ ಮಾಡಿದ್ರೋ ಪ್ರತಿ ನಿಮಿಷಕ್ಕೆ ಎಷ್ಟು ಅಂತ ಬೇಕಾದರೆ ಮತ್ತೊಂದು ಕಾಲಮನ್ನು ನೀವಿಲ್ಲಿ ಹಾಕಿ ನೀವು ಜೋರಾಗಿ ಓಡಿ ಬಂದಾಗ ನಾಡಿ ಮಿಡಿತದಲ್ಲಿ ವ್ಯತ್ಯಾಸ ಆಗುತ್ತಾ ಅನ್ನೋದನ್ನು ಕೂಡ ನೀವು ಪರೀಕ್ಷೆ ಮಾಡಬಹುದು. ಮಾಡ್ತಿರಲ್ಲ ಮಕ್ಕಳೇ? ತುಂಬ ಸುಲಭವಾದಂತಹ ಚಟುವಟಿಕೆ, ನಿಮ್ಮ ದೇಹವನ್ನೇ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಮಕ್ಕಳೇ, ರಕ್ತದಾನ ಮಹಾದಾನ ಅಂತ ಹೇಳ್ತೀವಿ. ಅಂದರೆ ಆಗಲೇ ಹೇಳಿದೆ, ಸಕಾಲದಲ್ಲಿ ರಕ್ತ ದೊರೆಯದೆ ನೂರಾರು ಜನ ಸಾವಿಗೀಡಾಗ್ತಾ ಇದ್ದಾರೆ. ಯಾವುದೇ ಅಪಘಾತವಾದಾಗ ಜನ ಸಾಯೋದು ರಕ್ತಸ್ರಾವದಿಂದ ಅನ್ನೋದು ನೆನಪಲ್ಲಿ ಇಟ್ಕೊಳ್ಳಿ. ಹಾಗಾಗಿ ರಕ್ತ ಒಂದು ಅಮೂಲ್ಯವಾದಂಥ ವಸ್ತು. ಸ್ವಯಂ ಪ್ರೇರಿತ ರಕ್ತದಾನವು ಹಾನಿಕರ ಅಲ್ಲ. 18 ಮೀರಿದ ನಂತರ ಮಕ್ಕಳೇ ನೀವು ಕೂಡ ರಕ್ತದಾನಿಗಳಾಗಬಹುದು. ಇದು ನೋವುರಹಿತವಾಗಿದ್ದು ಅಮೂಲ್ಯ ಜೀವಗಳನ್ನು ಉಳಿಸುತ್ತೆ. ನಾನು ರಕ್ತದಾನ ಮಾಡಿದ್ದೀನಿ, ನೀವು ಕೂಡ ಭವಿಷ್ಯದಲ್ಲಿ ರಕ್ತದಾನಿಗಳಾಗಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ನೋಡ್ತಾ ಇದ್ದೀರಾ? ಇದೇ ಬ್ಲಡ್ ಬ್ಯಾಂಕಲ್ಲಿ ರಕ್ತವನ್ನು ಸಂಗ್ರಹಿಸಿಟ್ಟಿರೋದು ನೀವಿಲ್ಲಿ ನೋಡ್ತಾ ಇದ್ದೀರಲ್ವ? ರಕ್ತ ತೊಟ್ಟಿಗ್ತಾ ಇದೆ. ಇದರ ಮೂಲಕ ಯಾವ ಪೇಷೆಂಟಿಗೆ ಬೇಕೋ ಅವರಿಗೆ ಇದನ್ನು ಕೊಡ್ತಾರೆ. ಇದು ಆಸ್ಪತ್ರೆಯ ಒಂದು ದೃಶ್ಯ, ಈ ಅನಿಮೇಷನಲ್ಲಿ ನೋಡ್ತಾ ಇದ್ದೀರಾ. ಹೀಗೆ ಅನಾರೋಗ್ಯ ಪೀಡಿತರಿಗೆ ರಕ್ತವನ್ನು ನಾವು ಕೊಟ್ಟು ಅವರ ಬದುಕನ್ನು, ಅವರ ಜೀವವನ್ನು ಉಳಿಸ್ತೀವಿ. ಇದನ್ನು ಕೇಳಿದ್ದೀರಲ್ವ? ಹಾಗಾಗಿ ಇದು ಅತ್ಯಂತ ಪ್ರಮುಖವಾದಂತಹ ವಿಚಾರ. ಮಕ್ಕಳೇ, ಆಸ್ಪತ್ರೆಗಳಲ್ಲಿ ಮತ್ತು ಸರ್ಕಾರ ನಿಗದಿಪಡಿಸಿರುವಂತಹ ಅಧಿಕೃತ ಸ್ಥಳಗಳಲ್ಲಿ ನಾವು ರಕ್ತದಾನ ಮಾಡಬಹುದು. ದಾನ ನೀಡಿದ ರಕ್ತವನ್ನು ವಿಶೇಷ ಎಚ್ಚರಿಕೆಯೊಂದಿಗೆ ರಕ್ತ ಬ್ಯಾಂಕುಗಳಲ್ಲಿ ಸಂಗ್ರಹಿಸಲಾಗುತ್ತೆ. ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ರಕ್ತ ಪರಿಚಲನಾ ವ್ಯೂಹ ಅಂದ್ರೇನು, ರಕ್ತ ಮತ್ತು ರಕ್ತನಾಳಗಳ ಮಹತ್ವ, ಅವುಗಳ ಕಾರ್ಯ, ಹಿಮೋಗ್ಲೋಬಿನ್ನ ಕಾರ್ಯ ಮತ್ತು ಮಹತ್ವ, ಅಪಧಮನಿ ಮತ್ತು ಅಭಿಧಮನಿಗಳ ಕಾರ್ಯ, ನಾಡಿ ಮಿಡಿತ ಮತ್ತು ಅದರ ದರ, ಅದನ್ನು ಲೆಕ್ಕಾಚಾರ ಹಾಕೋದು ಹೇಗೆ, ರಕ್ತದಾನದ ಮಹತ್ವ ಏನು ಅನ್ನೋದನ್ನು ಇದುವರೆಗೂ ಕಲ್ತ್ರಿ. ಹಾಗಾದರೆ ಮಕ್ಕಳೇ, ಈಗ ಒಂದು ಪುಟ್ಟ ಆಟವನ್ನು ಆಡೋಣ. ಆಟ ಅಂದರೆ ಇಷ್ಟ ಅಲ್ವಾ? ಆದರೆ ಇದು ರಸಪ್ರಶ್ನೆಯ ಆಟ. ವಿದ್ಯಾರ್ಥಿಗಳೇ, ನೀವು ಇದುವರೆಗೂ ಕಲ್ತಿರುವಂತಹ ಕಲಿಕಾಂಶಗಳನ್ನು ಮತ್ತೊಂದು ಬಾರಿ ರಸಪ್ರಶ್ನೆಯ ಮೂಲಕ ಪುನರ್ಮನನ ಮಾಡಿಕೊಳ್ಳೋಣ. ಸಿದ್ಧರಿದ್ದೀರಲ್ವ? ರಕ್ತ ಕೆಂಪಾಗಿರಲು ಕಾರಣವಾದಂತಹ ಪ್ರೋಟೀನ್ ವಸ್ತು ಯಾವುದು? 1 2 ಹಿಮೋಗ್ಲೋಬಿನ್, 3 ಮಯೋಗ್ಲೋಬಿನ್, 4 ಆಲ್ಬ್ಯುಮಿನ್. ಯಾವುದು ಯೋಚನೆ ಮಾಡ್ತಾ ಇದ್ದೀರಲ್ವ? ಸರಿ, ಹಾಗಾದರೆ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ಬಹಳಷ್ಟು ಜನ ಸರಿಯಾದ ಉತ್ತರ ಕೊಟ್ಟಿದ್ದೀರಲ್ವ? ವೆರಿ ಗುಡ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಹೃದಯಕ್ಕೆ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ತರುವಂತಹ ರಕ್ತನಾಳ ಯಾವುದು? ಅಪಧಮನಿ, ಅಭಿಧಮನಿ, ಮಹಾ ಅಪಧಮನಿ, ಲೋಮನಾಳ. ಯಾವುದು ಉತ್ತರ? ಅಭಿಧಮನಿ. ಹೃದಯಕ್ಕೆ ರಕ್ತವನ್ನು ತರುವಂತಹ ರಕ್ತನಾಳ
ಅಭಿಧಮನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಶ್ರಾಂತಿಯಲ್ಲಿರುವಂತಹ ವ್ಯಕ್ತಿಯ ನಾಡಿ ಮಿಡಿತದ ದರ ನಿಮಿಷಕ್ಕೆ ಎಷ್ಟು? 68 ರಿಂದ 74 ರವರೆಗೆ, 72 ರಿಂದ 80 ರವರೆಗೆ, 80 ರಿಂದ 86 ರವರೆಗೆ, ಕೊನೆಯದಾಗಿ 90 ರಿಂದ 98 ರವರೆಗೆ. ಯಾವುದು ಉತ್ತರ ನೋಡೋಣವಾ? ಸರಿಯಾದ ಉತ್ತರ 72 ರಿಂದ 80 ರವರೆಗೆ, ಹೌದಲ್ವಾ? ಹಾಂ, ಗುಡ್. ಈಗ ಮುಂದಿನ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಕಾರಣವಾದಂತಹ ಜೀವಕೋಶಗಳು ಯಾವ್ಯಾವು? ನಿಮ್ಮ ಆಯ್ಕೆಗಳು ಕೆಂಪು ರಕ್ತಕಣ, ಬಿಳಿ ರಕ್ತಕಣ, ಪ್ಲಾಸ್ಮಾ, ಕಿರುತಟ್ಟೆ, ಯಾವುದು ನೋಡೋಣವಾ? ಸರಿಯಾದ ಉತ್ತರ ಕಿರುತಟ್ಟೆ. ಈಗ ಮುಂದಿನ ಪ್ರಶ್ನೆ, ಇದು ಸೂಕ್ಷ್ಮಾಣುಜೀವಿಗಳಿಂದ ನಮಗೆ ರಕ್ಷಣೆಯನ್ನು ಕೊಡುತ್ತೆ. ಆಯ್ಕೆ 1 ಲೋಮನಾಳ, 2 ಬಿಳಿ ರಕ್ತಕಣ, 3 ಪ್ಲಾಸ್ಮಾ, 4 ಕಿರುತಟ್ಟೆ. ಯಾವುದು ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಬಿಳಿ ರಕ್ತಕಣಗಳು. ಅನಿಮೇಷನ್ ಮೂಲಕ ನೋಡಿದ್ರಲ್ವಾ? ಹೌದು. ವಿದ್ಯಾರ್ಥಿಗಳೇ, ಈಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ, ಗೃಹ ಕಾರ್ಯ. 5 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ರಕ್ತ ಪರಿಚಲನಾ ವ್ಯೂಹದ ಪ್ರಾಮುಖ್ಯತೆ ಏನು? ವಿದ್ಯಾರ್ಥಿಗಳೇ, ಸಾಕಷ್ಟು ಸವಿವರವಾಗಿ ಚರ್ಚೆ ಮಾಡಿದ್ದೇವೆ. ಸೊ ರಕ್ತ ಪರಿಚಲನಾ ವ್ಯೂಹದ ಪ್ರಾಮುಖ್ಯತೆಯನ್ನು ನೀವು ತಿಳಿಸ್ಬೇಕು. 2ನೇ ಪ್ರಶ್ನೆ, ಹಿಮೋಗ್ಲೋಬಿನ್ ಕಡಿಮೆ ಆದರೆ ಏನಾಗುತ್ತದೆ? ಗೊತ್ತಲ್ಲ? ಹಾಂ, ಹಿಮೋಗ್ಲೋಬಿನ್ ಕಡಿಮೆ ಆದರೆ ಏನಾಗುತ್ತದೆ ಅನ್ನೋದನ್ನು ಬರೀಬೇಕು. 3ನೇ ಪ್ರಶ್ನೆ, ಅಪಧಮನಿ ಮತ್ತು ಅಭಿಧಮನಿಗಳ ನಡುವಣ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಬೇಕು. ಎಷ್ಟು ವ್ಯತ್ಯಾಸಗಳನ್ನು ಹೇಳಿದೆ ನೋಡಿದ್ರಲ್ವಾ? ಹಾಂ, ಅದೇ ಪಟ್ಟಿಯನ್ನು ನೀವು ಮಾಡಬೇಕಾಗತ್ತೆ. ಇನ್ನು ನಾಡಿ ಮಿಡಿತ ಎಂದರೇನು, ಅದನ್ನು ಹೇಗೆ ಲೆಕ್ಕ ಹಾಕಬಹುದು, ನಾವು ಅದನ್ನು ಹೇಗೆ ಲೆಕ್ಕ ಹಾಕ್ತೇವೆ? ಒಂದು ಚಟುವಟಿಕೆ ಮಾಡಿದ್ರಲ್ಲ ನನ್ನ ಜೊತೆನೆ. ಸೊ ಹಾಗಾಗಿ ಇದು ಕೂಡ ಸುಲಭವಾದಂಥ ಪ್ರಶ್ನೆ. ಇನ್ನು ರಕ್ತದಾನ ಮಹಾದಾನ ಅಂತ ಹೇಳ್ತೀವಿ ಯಾಕೆ ಅನ್ನೋದನ್ನು ವಿವರಿಸಬೇಕು. ಉದಾಹರಣೆಗಳ ಮೂಲಕ ನೀವು ತಿಳ್ಕೊಂಡ್ರಿ. ಹಾಗಾಗಿ ರಕ್ತದಾನ ಮಹಾದಾನ ಅಂದರೇನು ಅದನ್ನು ವಿವರಿಸಿ. ಸೊ ಇದುವರೆಗೂ ಸಾಕಷ್ಟು ಮಾಹಿತಿಗಳನ್ನು ಅನಿಮೇಷನ್ಗಳ ಮೂಲಕ, ವಿಡಿಯೋಗಳ ಮೂಲಕ, ಚಟುವಟಿಕೆಗಳ ಮೂಲಕ ಮಾಡಿದ್ರಿ. ಸೊ ಇವೆಲ್ಲ ಚಟುವಟಿಕೆಗಳು ಕೂಡ ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಹಾಯಕವಾಗಿವೆ ಅಂತ ಭಾವಿಸ್ತೀನಿ. ಹಾಗಾದರೆ ಮಕ್ಕಳೇ, ಮುಂದಿನ ತರಗತಿಯಲ್ಲಿ ಇನ್ನೊಂದಷ್ಟು ಮಾಹಿತಿಗಳು, ಹೃದಯ ಅಂದರೇನು, ಹೃದಯದ ಕಾರ್ಯ ಹೇಗಿದೆ, ರಚನೆ ಹೇಗಿದೆ ಅನ್ನೋದನ್ನು ನೀವು ಕಲಿತೀರಾ. ಸೊ ಆ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ರಿಗೂ ಕೂಡ ನಮಸ್ಕಾರಗಳು.